ಡಿಯರ್ ಗೈಸ್ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಡಿಯರ್ ಫ್ಯಾಕಲ್ಟೀಸ್ ನ್ಯೂ ವ್ಯಾಶ್ ಸ್ಟಾರ್ಟೇಜ್ ಕಾಂಟ್ಯಾಕ್ಟ್ ಅಸ್ ಫಾರ್ ಮೋರ್ ಇನ್ಫಾರ್ಮೇಷನ್ ಮೊಬೈಲ್ ನಂಬರ್ ಸೆವೆನ್ ಟು ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಆತ್ಮೀಯ ಬಂಧುಗಳೇ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಈಗಾಗಲೇ ಆಫ್ಲೈನ್ ಹಾಗೂ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿವೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಯನ್ನು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಏಳು ಎರಡು ಸೊನ್ನೆ ನಾಲ್ಕು ಆರು ಮೂರು ಆರು ಸೊನ್ನೆ ಏಳು ಎರಡು ಟುಡೇ ಲೆಟ್ಸ್ ಯು ಡಿಸ್ಕಸ್ ಆ್ಯನ್ ಇಂಪಾರ್ಟೆಂಟ್ ಟಾಪಿಕ್ ಎಲ್ ಸಿ ಎಮ್ ಮೀನ್ಸ್ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂದರೆ ಲ ಸ ಅ ಲಘುತಮ ಸಾಮಾನ್ಯ ಅಪವರ್ತನ ಇಫ್ ಯು ವಾಂಟು ಟು ಸಾಲ್ವ್ ಎಲ್ ಸಿ ಎಮ್ ಬೇಸ್ಡ್ ಪ್ರಾಬ್ಲಮ್ಸ್ ವಿ ಆರ್ ಆಲ್ ಯೂಸಿಂಗ್ ದೇ ಅವರ್ ಟ್ರೆಡಿಷನಲ್ ಮೆಥಡ್ ದಟ್ ಈಸ್ ಎ ಡಿವಿಷನ್ ಮೆಥಡ್ ರೈಟ್ ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಆಲ್ ಹೌ ಡು ಯು ವಾಂಟ್ ಟು ಸಾಲ್ವ್ ದ ಎಲ್ ಸಿಎಂ ಪ್ರಾಬ್ಲಮ್ಸ್ ಯೂಸಿಂಗ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಟ್ರಿಕ್ಸ್ ವಿದ್ಯಾರ್ಥಿಗಳೇ ಲಾಸಾವನ್ನು ನಾವು ಸಾಂಪ್ರದಾಯಿಕ ಮೆಥಡಲ್ಲಿ ಡಿವೀಸನನ್ನು ಮಾಡುವುದರ ಮೂಲಕ ಅಂದರೆ ಭಾಗಾಕಾರವನ್ನು ಮಾಡುವುದರ ಮೂಲಕ ಕಂಡಿಡ್ತಾ ಇದ್ವಿ ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಅಥವಾ ಒಂದು ತುಂಬ ಅದ್ಭುತವಾದಂಥ ಟ್ರಿಕ್ಸನ್ನು ಬಳಸಿ ಯಾವ ರೀತಿಯಾಗಿ ಎಲ್ ಸಿ ಎಮ್ಮನ್ನು ಅನ್ನು ಅನ್ನುವಂಥದ್ದನ್ನು ನಾನು ನಿಮಗೆ ಇದ್ದೀನಿ ಈ ಟ್ರಿಕ್ಸನ್ನು ನಿಮಗೆ ಚೆನ್ನಾಗಿ ಅರ್ಥ ಆದರೆ ಅಥವಾ ನಿಮಗೆ ತುಂಬ ಇಷ್ಟ ಆದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೆಟ್ ವಿ ದ ಫಸ್ಟ್ ಕ್ವಶನ್

four and eight so these all numbers are divisible by two two ones are two two twos are four two fours are eight again these all numbers let's we divide with two one as it is written. down two ones are two two twos are four so lcm lcm least common

ಎರಡು ನಾಲ್ಕು ಮತ್ತು ಎಂಟರ ಲಾಸವನ್ನು ನಾವು ಮೊದಲು ಭಾಗಕಾರದ ಮೂಲಕ ಕಂಡುಹಿಡ್ಕೊಳ್ಳೋಣ ಎರಡು ನಾಲ್ಕು ಎಂಟನ್ನು ನಾವು ಹಾಗೆ ಬರ್ಕೊಳ್ತೀವಿ ಅದಾದ ನಂತರ ಈ ಸಂಖ್ಯೆಗಳು ಎರಡರಿಂದ ಭಾಗ ಆಗುತ್ತೆ ಎರಡು ಒಂದ್ಲಿ ಎರಡು ಎರಡು ಎರಡುಲಿ ನಾಲ್ಕು ಎರಡು ನಾಲ್ಕಲಿ ಎಂಟು ಇಲ್ಲಿ ಬಂದಿರುವಂಥ ಸಂಖ್ಯೆಗಳು ಪುನಃ ಎರಡರಿಂದ ಭಾಗ ಮಾಡೋಣ ಒಂದು ಹಾಗೆ ಬರ್ಕೊಳ್ಳಿ ಎರಡು ಒಂದ್ಲಿ ಎರಡು ಎರಡೆರಡಲಿ ನಾಲ್ಕು ಹಾಗಾದರೆ ಲಾ ಸಹ ಲಾ ಸಹ ಈಸ್ ಈಕ್ವಲ್ಟು ಎರಡು ಎಂಟು ಎರಡು ಎರಡು ಎಂಟು ಎರಡು ಎಂಟು ಎರಡು ದಟ್ ಈಸ್ ಈಕ್ವಾಲ್ಟು ಎರಡೆರಡಲ ನಾಲ್ಕು ನಾಲ್ಕೆರಡಲ ಎಂಟು ಹಾಗಾಗಿ ಎರಡು ನಾಲ್ಕು ಮತ್ತು ಎಂಟರ ಲಾ ಸಹ ಎಷ್ಟಾಗಿದೆ ಎಂಟಾಗಿದೆ ಇದು ಟ್ರೆಡಿಷನಲ್ ಮೆಥಡ್ Now let's we solve this question by using a simple trick. This is a trick one. Using a trick one, let's we solve this one. Here, uh, what I am going to tell you all, you have to try to understand that one. So very easy to solve this. You using this trick for if you wanted to solve the LCM problems. Let's we see that one. How is that? First, let's we write the given numbers. Four, sorry, two, four. And eight. Here they have given the numbers two, four, and eight. First, what we have to do? We have to find the greatest number. Here, which is the greatest number? Two among the two, four, and eight. Which is the greatest number? Eight. So eight is the greatest number. That after what we have to do next? We have to check eight is divisible by two. Yes, two, four, the eight. So eight is divisible by two and next number what is there four is it eight divisible by four yes 4 twos are eight okay then yes yeah lcm is equal to how much eight that's all very easy first what we have to do we have to find the greatest number this number is it divisible by others number ಸೊ ಫ್ರಮ್ ಟು ಏಯ್ಟ್ ಈಸ್ ಡಿವಿಸಬಲ್ ಫ್ರಮ್ ಫೋರ್ ಏಟ್ ಈಸ್ ಡಿವಿಸಬಲ್ ದೆನ್ ಎಚ್ ಎಲ್ ಸಿ ಎಮ್ ಇಸ್ ಇಕ್ವಲ್ ಟು ಹೌ ಮಚ್ ಏಟ್ ದಟ್ಸ್ ಆ ಪ್ರಿಯ ವಿದ್ಯಾರ್ಥಿಗಳೇ ಕೊಟ್ಟಿರುವ ಸಂಖ್ಯೆಯನ್ನು ಬರ್ಕೊಳ್ಳೋಣ ಎರಡು ನಾಲ್ಕು ಮತ್ತು ಎಂಟು ಇದಾದ ನಂತರ ಮತ್ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಮೊದಲು ದೊಡ್ಡ ಸಂಖ್ಯೆಯನ್ನು ಗುರುತಿಸ್ಕೋಬೇಕು ಈ ಕೊಟ್ಟಿರುವ ಇಷ್ಟು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ಎಂಟು ಹೌದಲ್ವಾ ಎಂಟು ಅನ್ನೋದು ದೊಡ್ಡ ಸಂಖ್ಯೆ ಈ ಎಂಟು ಅನ್ನೋದು ಈ ಎಂಟು ಉಳಿದ ಎರಡು ನಂಬರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಎರಡರಿಂದ ಎಂಟು ಭಾಗ ಆಗುತ್ತೆ ಹೌದಲ್ವಾ ಎರಡರಿಂದ ಎಂಟು ಭಾಗ ಆಗುತ್ತೆ ಎರಡು ನಾಲ್ಕು ಎಂಟು ಭಾಗ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕರಿಂದ ಎಂಟು ಭಾಗ ಆಗುತ್ತೆ ನಾಲ್ಕೆರಡುಲ ಎಂಟು ಹೌದಲ್ವಾ ನಾಲ್ಕೆರಡುಲ್ಲ ಎಂಟು ಭಾಗ ಆಗುತ್ತೆ ಹಾಗಿದ್ದರಿಂದ ಲಾಸ್ಹ ನಾಲ್ಕು ಎರಡು ನಾಲ್ಕು ಮತ್ತು ಎಂಟರ ಲಾ ಸಹ ಎಷ್ಟಾಗಿರುತ್ತೆ ಎಂಟಾಗಿರುತ್ತೆ ನಾವು ಲೆಟ್ಸ್ ವಿ ದ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ ಟೆನ್ ಫಾರ್ಟಿ ಆ್ಯಂಡ್ ಟ್ವೆಂಟಿ ಹತ್ತು ನಲವತ್ತು ಮತ್ತು ಇಪ್ಪತ್ತರ ಲಾಸ್ ಸಹವು ಲೆಟ್ಸ್ ವಿ ಸಾಲ್ವ್ ದಿಸ್ ಡೈರೆಕ್ಟ್ಲಿ ಯೂಸಿಂಗ್ ಅ ಟ್ರಿಕ್ Okay, first what we have to do? We have to write the given numbers 10, 40, and 20. So, first what we have to do? Written after, we have to find the greatest number. What we have to do? We have to find the greatest number. Here, which is the greatest number among these? 10, 40, 20. 40 is the greatest number. Isn't it? Yes. 40 is a greatest greatest number then what we have to do this 40 is it divisible by other numbers that we wanted to check it so 40 is divisible by 10 yes 10 10 4s for are 40 right again from 20 is it divisible by 40 is divisible by 20 yes 20 2s are 40 isn't it so

ಏನು ಮಾಡೋಣ ಮೊದಲಿಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಹಾಗೆ ಬರ್ಕೊಳ್ಳೋಣ ಹತ್ತು ನಲವತ್ತು ಮತ್ತು ಇಪ್ಪತ್ತು ನಾವು ಟ್ರಿಕ್ಸನ್ನು ಯೂಸ್ ಮಾಡುವಾಗ ಮೊದಲು ಏನು ಮಾಡಬೇಕು ಮೊದಲನೇ ಟೈಪು ನಾವು ಏನು ಮಾಡ್ತೀವಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ತೀವಿ ಹತ್ತು ನಲವತ್ತು ಮತ್ತು ಇಪ್ಪತ್ತರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ನಲವತ್ತು ಹೌದಲ್ವಾ ಈ ನಲವತ್ತು ಅನ್ನೋದು ಹತ್ತರಿಂದ ಭಾಗ ಆಗುತ್ತಾ ಹೌದು ಹತ್ತರಿಂದ ಭಾಗ ಆಗುತ್ತೆ ಹತ್ನಾಲ್ಕಲಿ ನಲವತ್ತು ಹತ್ನಾಲ್ಕಲಿ ನಲವತ್ತು ಭಾಗ ಆಗುತ್ತೆ ಅದೇ ರೀತಿಯಾಗಿ ಈ ನಲವತ್ತು ಇಪ್ಪತ್ತರಿಂದ ಕೂಡ ಭಾಗ ಆಗುತ್ತಾ ಹೌದು ಇಪ್ಪತ್ತೆರಡಲಿ ನಲವತ್ತು ಇಪ್ಪತ್ತೆರಡಲಿ ನಲವತ್ತು ಭಾಗ ಆಗುತ್ತೆ ಹಾಗಾದರೆ ಈ ನಲವತ್ತು ಅನ್ನೋದು ಹತ್ತು ಮತ್ತು ಇಪ್ಪತ್ತು ಎರಡೂ ಸಂಖ್ಯೆಯಿಂದ ಭಾಗ ಆಗೋದ್ರಿಂದ ಲಾಸಾಹ ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ ನಲವತ್ತೇ ಆಗಿರುತ್ತೆ ಓಕೆ ಲೆಟ್ಸ್ ವಿ ಸಿ ದ ತರ್ಡ್ ಕ್ವಶನ್ ತರ್ಡ್ ಕ್ವೆನ್ ಈಸ್ ದ ಎಲ್ ಸಿಎಮ್ ಆಫ್ ಫೈವ್ ಫಿಫ್ಟೀನ್ ಆ್ಯಂಡ್ ತರ್ಟಿ ಈಸ್ ಐದು ಹದಿನೈದು ಮ ಮತ್ತು ಮೂವತ್ತರ ಲಾಚಾವು ಎಷ್ಟಾಗಿರುತ್ತೆ ಅಂತ ಕಂಡುಹಿಡೀಬೇಕು ಹೌದಲ್ವಾ ಲೆಟ್ಸ್ ವಿ ಯೂಸ್ ವಾಟ್ ಆರ್ ಆಮ್ ಗೋಯಿಂಗ್ ಟು ಟೀಚ್ ಯು ಆಲ್ ದ ಟ್ರಿಕ್ಸ್ ವೆರಿ ಈಸಿ ಟು ಸಾಲ್ವ್ ದಿಸ್ ಒನ್ ಲೆಟ್ಸ್ ವಿ ರೈಟ್ ದ ಗಿವನ್ ನಂಬರ್ ಫೈವ್ ಫಿಫ್ಟೀನ್ ಆ್ಯಂಡ್ ತರ್ಟಿ ದೀಸ್ ಆರ್ ಆಲ್ ಗಿವನ್ ನಂಬರ್ಸ್ so first what we have to do we have to identify the greatest number so which is the greatest number among these yes you are right 30 is the greatest number is it 30 divisible by 5 yes 5 6 are 30 divisible and next is 30 divisible by 15 yes 30 is divisible by 15 15 2 15 2 30 ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ತರ್ಟಿ ನಂಬರ್ ಈಸ್ ಡಿವಿಸಬಲ್ ಬೈ ಫೈವ್ ಆ್ಯಂಡ್ ಆಲ್ಸೋ ಫಿಫ್ಟೀನ್ ದೇರ್ ಫೋರ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಹೌ ಮಚ್ ತರ್ಟಿ ಸಿ ವೆರಿ ಈಸಿ ಇಟ್ ಈಸ್ ಪ್ರಿಯ ವಿದ್ಯಾರ್ಥಿಗಳೇ ನಾವು ಐದು ಹದಿನೈದು ಮತ್ತು ಮೂವತ್ತರ ಲಾಸಹವನ್ನು ಕಂಡುಹಿಡೀಬೇಕಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನು ಹಾಗೆ ಬರ್ಕೊಳ್ಳೋಣ ಅದಾದ ನಂತರ ಕೊಟ್ಟಿರುವ ಸಂಖ್ಯೆಗಳೇನು ಐದು ಹದಿನೈದು ಮತ್ತು ಮೂವತ್ತು ಫಸ್ಟ್ ಟೈಮ್ ನಾವೇನು ಮಾಡಬೇಕು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡ್ಕೋಬೇಕು ಐದು ಹದಿನೈದು ಮತ್ತು ಮೂವತ್ತರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಮೂವತ್ತು ಈ ಮೂವತ್ತು ಅನ್ನೋದು ಉಳಿದ ಸಂಖ್ಯೆಯಿಂದ ಭಾಗ ಆಗುತ್ತಾ ಅಂತ ಕಂಡುಹಿಡ್ಕೋಬೇಕು ಹೌದಲ್ವಾ ಇಲ್ಲಿ ಯಾವ ಸಂಖ್ಯೆ ಇದೆ ಐದು ಐದರಿಂದ ಮೂವತ್ತು ಭಾಗ ಆಗುತ್ತೆ ಹೌದಲ್ವಾ ಐದಾರಲಿ ಮೂವತ್ತು ಭಾಗ ಆಗುತ್ತೆ ಅದೇ ರೀತಿಯಾಗಿ ಈ ಮೂವತ್ತು ಅನ್ನೋದು ಹದಿನೈದರಿಂದನೂ ಭಾಗ ಆಗುತ್ತಾ ಆಗುತ್ತೆ ಹದಿನೈದು ಎರಡಲಿ ಮೂವತ್ತು ಹೌದಲ್ವಾ ಹಾಗಿದ್ದರಿಂದ ಲಾಸಾಹ ಈಗ ಎಷ್ಟಾಗಿರುತ್ತೆ ಮೂವತ್ತೇ ಆಗಿರುತ್ತೆ ದೊಡ್ಡ ಸಂಖ್ಯೆಯೇ ಅದರ ಲಾಸಾಹ ಆಗಿರುತ್ತೆ ನಾವು ನೆಕ್ಸ್ಟ್ ವಿ ಸಿ ದ ಫೋರ್ತ್ ಕ್ವಶನ್ ಫೋರ್ತ್ ಕ್ವೆಶನ್ ಈಸ್ ಎಲ್ ಸಿ ಎಮ್ ಆಫ್ ಫೋರ್ ಏಯ್ಟ್ ಆ್ಯಂಡ್ ಟ್ವೆಲ್ ಈಸ್ ನಾಲ್ಕು ಎಂಟು ಮತ್ತು ಹನ್ನೆರಡರ ಲಾಸಾಹವು ಸೊ ಫಾರ್ ದಿಸ್ ಕ್ವಶನ್ ವಿ ಹ್ಯಾವ್ ಟು ಯೂಸ್ ಟ್ರಿಕ್ ಟು there we have used what trick first right there we have from first to third questions we used trick one now for this question we have to use trick two why do we have to use trick two i'm going to teach you all now listen carefully here see first what we have to do we have to write the numbers the lcm of 4 8 and 12 is Nalku first what we have to do we have to write the given numbers 4 8 and 12 12 so first trick what we have to using using a first trick, first trick first we have to find the greatest number right so 4 8 12 which is the greatest number 12 is the greatest number okay so okay right then is it a lcm of 4 8 and 12 no, this after what we have to do we have to check twelve is divisible by four and eight isn't it so the twelve is divisible by is it divisible by four yes from four the twelve is divisible right so four three is a twelve okay this over next from eight is it divisible by divisible by twelve is divisible by eight no. 12 is not divisible by 8 because 8 ones are 8, 8 twos are 16. So 12 is not divisible by 8. Then what we have to do? Here we have to use trick 2. So what is that? So that 12 is there. That greater number 12 is there. Now what we have to do? We have to multiply it with 2. 12. 12 twos are 24. 12 twos are 24. Right? now let's check this one 24 is it divisible by 8 yes 8 ones are 8 8 twos are 16 8 threes are 24 then lcm is equal to lcm is equal to how much 24 here once again i am telling to you all so watch carefully the given numbers we have to write the given numbers are 4 8 and 12 right here, yeah. so the greatest number is 12. Okay. Then 12 is divisible by 4. Yes, 4, 3 is 12. 12 is divisible by 4. Then strike out it. 12 is not divisible by 8. Then what we have to do? 12, the greatest number is there. No, that greatest number we have to multiply with 2. 12, 2 a 24. Now check 24 is divisible by 8. ಎಸ್ ಏಯ್ಟ್ ಒನ್ ಝಾ ಏಟ್ ಏಯ್ಟ್ ಟು ಜಾ ಸಿಕ್ಸ್ಟೀನ್ ಏಯ್ಟ್ ತ್ರೀ ಟ್ವೆಂಟಿ ಫೋರ್ ಎಸ್ ಇಟ್ ದಿಸ್ ಫ್ರಮ್ ಏಯ್ಟ್ ಆಲ್ಸೋ ಇಟ್ ಈಸ್ ಡಿವಿಸಬಲ್ ಟ್ವೆಂಟಿ ಫೋರ್ ದೆನ್ ಎಲ್ ಸಿ ಎಮ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಪ್ರಿಯ ವಿದ್ಯಾರ್ಥಿಗಳೇ ನಾವು ಎಲ್ ಸಿ ಎಮ್ ಅನ್ನು ಕಂಡುಹಿಡೀಬೇಕು ಯಾವುದಕ್ಕೆ ನಾಲ್ಕು ಎಂಟು ಮತ್ತು ಹನ್ನೆರಡಕ್ಕೆ ಅಂತ ಹೇಳಿದಾಗ ನಾವೇನು ಮಾಡಬೇಕು ನಾಲ್ಕು ಎಂಟು ಮತ್ತು ಹನ್ನೆರಡನ್ನು ಬರ್ಕೊಳ್ತೀವಿ ಹಾಗೆ ಬರ್ಕೊಂಡ ನಂತರ ಈ ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಫೈಂಡ್ ಮಾಡ್ತೀವಿ ಫಸ್ಟು ಈ ಕೊಟ್ಟಿರುವ ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಹನ್ನೆರಡು ಹೌದಲ್ವಾ ಈ ಹನ್ನೆರಡು ಅನ್ನೋದು ಉಳಿದ ಎರಡು ಸಂಖ್ಯೆಯಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು ಹೌದಲ್ವಾ ಈ ಹನ್ನೆರಡು ಅನ್ನೋದು ನಾಲ್ಕರಿಂದ ಭಾಗ ಆಗುತ್ತೆ ಹೌದಲ್ವಾ ನಾಲ್ಕು ಮೂರಲಿ ಹನ್ನೆರಡು ಹೌದು ನಾಲ್ಕರಿಂದ ಭಾಗ ಆಗುತ್ತೆ ಆಯಿತು ಹಾಗಾದರೆ ಇದನ್ನು ಹೊಡೆದಾಕೋಣ ನೆಕ್ಸ್ಟ್ ಉಳಿದಿರೋದು ಯಾವುದು ಎಂಟು ಎಂಟರಿಂದ ಹನ್ನೆರಡು ಭಾಗ ಆಗುತ್ತಾ ಎಂಟು ಅಲ್ಲ ಎಂಟು ಎಂಟೆರಲ ಹದಿನಾರು ಹನ್ನೆರಡು ಭಾಗ ಆಗೋಲ್ಲ ಆಗ ನಾವೇನು ಮಾಡಬೇಕು ವಿ ಹ್ಯಾವ್ ಟು ಯೂಸ್ ಟ್ರಿಕ್ ಟು ಸೆಕೆಂಡ್ ಟ್ರಿಕ್ಸನ್ನು ಯೂಸ್ ಮಾಡಬೇಕು ವಾಟ್ ಈಸ್ ದಟ್ ದಿಸ್ ಟ್ವೆಲ್ ಈಸ್ ದೇರ್ ನೋ ದಟ್ ಗ್ರೇಟರ್ ನಂಬರ್ ಟ್ವೆಲ್ ದಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ ಟು ಆ ಟ್ವೆಲ್ಲನ್ನು ನಾವು ಈ ಹನ್ನೆರಡನ್ನು ದೊಡ್ಡ ಸಂಖ್ಯೆ ಇದೆಯಲ್ಲ ಅದನ್ನು ನಾವು ಎರಡರಿಂದ ಮಲ್ಟಿಪ್ಲೈ ಮಾಡಬೇಕು ಹನ್ನೆರಡೆರಡುಲಿ ಇಪ್ಪತ್ನಾಲ್ಕು ಈಗ ನೋಡಿ ಎಂಟರಿಂದ ಇಪ್ಪತ್ನಾಲ್ಕು ಭಾಗ ಆಗುತ್ತೆ ಹೌದಲ್ವಾ ಎಂಟೊಂದಲ ಎಂಟು ಎಂಟೆರಡು ಹದಿನಾರು ಎಂಟು ಮೂರಲಿ ಇಪ್ಪತ್ನಾಲ್ಕು ಆಗಿದ್ದರಿಂದ ನಮ್ಮ ಲಾಸಹ ನಾಲ್ಕು ಎಂಟು ಮತ್ತು ಹನ್ನೆರಡರ ಲಾಸಹ ಎಷ್ಟಾಗಿರುತ್ತೆ ಆಗಿರುತ್ತೆ ಅರ್ಥ ಆಯಿತಾ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಆಗ ನಿಮಗೆ ಖಂಡಿತವಾಗಲೂ ಕ್ಲೀನಾಗಿ ಅರ್ಥ ಆಗುತ್ತೆ ದ ಫಿಫ್ ಕ್ವಶನ್ ಈಸ್ ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ ಟ್ವೆಲ್ ಆ್ಯಂಡ್ ಏಯ್ಟ್ ಸಾರಿ ಫಿಫ್ಟೀನ್ ಹನ್ನೆರಡು ಮತ್ತು ಹದಿನೈದರ ಲಾಸ ಹಾವು ಫಸ್ಟು ನಾವೇನು ಮಾಡ್ತೀವಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಸಾಲು ಮಾಡೋಣ ಕೊಟ್ಟಿರುವ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಹನ್ನೆರಡು ಮತ್ತು ಹದಿನೈದು ಹನ್ನೆರಡು ಮತ್ತು ಹದಿನೈದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಹದಿನೈದು ಹೌದಲ್ವಾ ಹದಿನೈದು ಈ ದೊಡ್ಡ ಸಂಖ್ಯೆ ಹದಿನೈದಾದರೆ ಈ ಹದಿನೈದು ಅನ್ನೋದು ಹನ್ನೆರಡರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು ಆಗುತ್ತಾ ಆಗಲ್ಲ ಹೌದಲ್ವ ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹದಿನೈದಕ್ಕಿಂತ ಜಾಸ್ತಿ ಹೋಯ್ತು ಹಾಗಾಗಿ ಹದಿನೈದು ಅನ್ನೋದು ಹನ್ನೆರಡರಿಂದ ಭಾಗ ಆಗಲ್ಲ ಆಗ ನಾವೇನು ಮಾಡಬೇಕು ನಾನು ನಿಮ್ಗೆ ಹೇಳಿದೆ ಯೂಸ್ ಟ್ರಿಕ್ ಟು ಸೆಕೆಂಡ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ ಹೌದಲ್ವಾ ಈಗ ಹದಿನೈದು ಒಂದ್ಲಿ ಹದಿನೈದು ಭಾಗ ಆಗೋಲ್ಲ ಹನ್ನೆರಡರಿಂದ ಹದಿನೈದು ಎರಡಲಿ ಮೂವತ್ತು ಮೂವತ್ತು ಹನ್ನೆರಡರಿಂದ ಭಾಗ ಆಗುತ್ತಾ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲ್ಲಿ ಮೂವತ್ತಾರು ಅದು ಕೂಡ ಭಾಗ ಆಗಲ್ಲ ಈಗ ಹನ್ನೆರಡು ಹದಿನೈದನ್ನು ಮೂರರಿಂದ ಭಾಗ ಗುಣಿಸೋಣ ಹದ್ ಹದಿನೈದು ಮೂರಲಿ ನಲವತ್ತೈದು ನಲವತ್ತೈದು ಹನ್ನೆರಡರಿಂದ ಭಾಗ ಆಗುತ್ತಾ ಆಗಲ್ಲ ಹಾಗಿದ್ರೆ ನಾಲ್ಕರಿಂದ ಬ ಗುಣಿಸೋಣ ಹದಿನೈದು ನಾಲ್ಕಲಿ ಅರುವತ್ತು ಎಷ್ಟು ಅರುವತ್ತು ಹದಿನೈದು ನಾಲ್ಕಲಿ ಅರುವತ್ತು ಈ ಅರುವತ್ತು ಹನ್ನೆರಡರಿಂದ ಭಾಗ ಆಗುತ್ತೆ ಹೌದಲ್ವಾ ಹನ್ನೆರಡು ಐದ್ಲಿ ಹನ್ನೆರಡು ಐದ್ಲಿ ಅರುವತ್ತು ಭಾಗ ಆಗುತ್ತೆ ಹಾಗಿದ್ರಿಂದ ಎಲ್ ಸಿ ಎಮ್ ಎಲ್ ಸಿ ಎಮ್ ಆಫ್ ಹಾಗಿದ್ದರಿಂದ ಎಲ್ ಸಿ ಎಮ್ ಅಥವಾ ಲಾಸ್ಹ ಎಷ್ಟಾಗಿರುತ್ತೆ ಅರವತ್ತಾಗಿರುತ್ತೆ ಇದರ ಲಾಸ್ ಎಷ್ಟು ಅರುವತ್ತು ಡಿಯರ್ ಸ್ಟೂಡೆಂಟ್ಸ್ ಇಫ್ ಯು ವಾಂಟ್ ಟು ಫೈಂಡ್ ದ ಎಲ್ ಸಿ ಎಮ್ ಆಫ್ ಟ್ವೆಲ್ ಆ್ಯಂಡ್ ಫಿಫ್ಟೀನ್ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ವಿ ಹಾವ್ ಟು ರೈಟ್ ದ ಗಿವನ್ ನಂಬರ್ಸ್ ಓಕೆ ಸೊ ಟ್ವೆಲ್ ಆ್ಯಂಡ್ ಫಿಫ್ಟೀನ್ ದೇ ಹ್ಯಾವ್ ಗಿವನ್ ನಂಬರ್ಸ್ ಈ ಹಿಯರ್ ಗ್ರೇಟೆಸ್ಟ್ ನಂಬರ್ ವಿಚ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಫಿಫ್ಟೀನ್ ಫಿಫ್ಟೀನ್ ಇಸ್ ದ ಗ್ರೇಟೆಸ್ಟ್ ನಂಬರ್ ದೆನ್ 15 is it divisible by 12 no it is not divisible by 12 then what we have to do we have to multiply 15 with first 2 15 2 is 30 it is also 30 also not divisible by 12 then 15 3 is 45 so 45 also not divisible by 12 next two, 15 4 is 60 15 4 is 60 The 60 is divisible by 12

ಸೊ ಆನ್ಸರನ್ನು ಕಂಡುಹೀರಿ ಅದಕ್ಕೆ ಎಮ್ ಎಷ್ಟು ಬರುತ್ತೆ ಅಂತ ಅದನ್ನು ನನಗೆ ಕಮೆಂಟಲ್ಲಿ ಆನ್ಸರನ್ನು ತಿಳಿಸಿ ಹಾಗೆ ಸೊ ಡಿಯರ್ ಗೈಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಡ್ರಾಪ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಲೈಕ್ ಮೈ ವೀಡಿಯೋ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್